ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ವೀಕೆಂಡ್ ಡೈರಿ ವಿತ್ ಮೀ ರೆಹಮಾನ್ ಇವತ್ತು ನನ್ನ ಜೊತೆ ಇರೋರು ಸ್ಯಾಂಡಲ್ವುಡ್ನಲ್ಲಿ ರಂಗೀತರಂಗದ ಮೂಲಕ ವಿಶಿಷ್ಟವಾದಂತಹ ಹೊಸ ಅಲೆಯನ್ನು ಸೃಷ್ಟಿಸಿ ನಂತರ ರಾಜರಥವನ್ನು ಏರಿ ಆದಿಲಕ್ಷ್ಮಿ ಪುರಾಣವನ್ನು ಹೇಳ್ತಾ ಈಗ ವಿಂಡೋ ಸೀಟ್ನಿಂದ ಬಗ್ ನೋಡ್ತಾ ಇರುವಂತಹ ಸಂಜೀವ್ ಗಂಭೀರ ಎಸ್ ಅವರೇ ನಿರೂಪ್ ಭಂಡಾರಿ ಪ್ಲೀಸ್ ವೆಲ್ಕಮ್ ನಿರೂಪ್ ಹಲೋ ನಿರೂಪ್ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಟು ಸ್ಟಾರ್ಟ್ ವಿತ್ ಕೊರೋನಾ ಹೇಗೆ ಟ್ರೀಟ್ ಮಾಡ್ತು ನಿಮಗೆ ಈ ಪೀರಿಯಡ್ ಆಬ್ವಿಯಸ್ಲಿ ಎಲ್ಲರಿಗೂ ಒಂದು ಚಾಲೆಂಜಿಂಗ್ ಪೀರಿಯಡ್ ಯಾರೂ ಮುಂಚೆ ನೋಡದೇ ಇರುವಂತ ಒಂದು ಕಾಯಿಲೆ ಒಂದು ಹೊಸ ತರ ಎಕ್ಸ್ಪೀರಿಯನ್ಸ್ ಏನು ಮಾಡಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಮನೆಯಲ್ಲೇ ಇರಬೇಕು ಮೆಂಟಲಿ ಆಲ್ಸೋ ವೆರಿ ಚಾಲೆಂಜಿಂಗ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಯಾವಾಗ್ಲೂ ನಾವು ತುಂಬಾ ಬಿಸಿ ಲೈಫ್ ಅಲ್ಲಿ ಶೆಡ್ಯೂಲ್ ಟೈಟ್ ಇರುತ್ತೆ ಒಂದೊಂದ್ ಸತಿ ನೀವು ಹೋದ್ರೆ ಒಂದೊಂದ್ ತಿಂಗಳು ಬರೋದಿಲ್ಲ ಶೂಟಿಂಗ್ ಹೋದಾಗ ಸೊ ಆ ಟೈಮ್ ಈಗ ಫ್ಯಾಮಿಲಿ ಕೊಡಬಹುದು ಅನ್ನೋ ಒಂದು ಟೈಮ್ ಬಂತಲ್ಲ ಒನ್ ವೇ ಇಟ್ ಇಸ್ ಗುಡ್ ಅನ್ಸುತ್ತೆ ಅಂದ್ರೆ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋ ಬಟ್ ಎಷ್ಟು ದಿನ ಅಂತಿರೋದು ಸೊ ಅವ್ರಿಗೂ ಎಷ್ಟು ದಿನ ನಮ್ಮನೇ ನೋಡ್ತಾರೆ ಏನ್ ಮಾಡಿದ್ರಿ ಮನೇಲಿ ಅಡಿಗೆ ಮಾಡೋದು ಅಡಿಗೆ ಅಂದ್ರೆ ಮುಂಚೆಯಿಂದಾನು ನಾನು ಸಣ್ಣ ಪುಟ್ಟ ಅಡಿಗೆಗಳು ಮಾಡ್ತಾ ಇರ್ತೀನಿ ಅಂದ್ರೆ ಸರ್ವೈವಲ್ಗೆ ನನ್ಗೇನು ಅಷ್ಟೊಂದು ಆಸಕ್ತಿ ಇಲ್ಲ ಅಡಿಗೆ ಮಾಡೋದು ಅಂಡ್ ಬೇರೆಯವ್ರ ತರ ನಾನು ಲಾಕ್ಡೌನ್ ಅಲ್ಲಿ ಅಡಿಗೆ ಮಾಡುವಂತ ಇದು ನಂಗೆ ಬರಲಿಲ್ಲ ಬಿಕಾಸ್ ತುಂಬಾ ಜನ ಅಡಿಗೆ ಮಾಡೋರು ಆಲ್ರೆಡಿ ಇದ್ರು ಮನೆ ಸೊ ಕೂತ್ಕೊಂಡು ತಿನ್ನೋದು ಒಂದು ಇದಿತ್ತು ಬಟ್ ಒಂದೇನಂದ್ರೆ ಫಿಟ್ನೆಸ್ಗೆ ಸ್ವಲ್ಪ ಟೈಮ್ ಜಾಸ್ತಿ ಸಿಗ್ತಾ ಇತ್ತು ಹೋಮ್ ವರ್ಕೌಟ್ಸ್ ತುಂಬಾ ಸಿನಿಮಾಗಳು ನೋಡೋದು ಅಂಡ್ ನನ್ನ ಐಡಿಯಾಸ್ ಇತ್ತು ಕೆಲವು ಸ್ಟೋರಿ ಐಡಿಯಾಸ್ ಸೊ ಒಳ್ಳೆ ಟೈಮ್ ಸಿಕ್ಕಿದೆ ಅದನ್ನ ಡೆವಲಪ್ ಮಾಡೋಣ ಅಂತ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದೆ ಇರೋ ಟೈಮ್ನ ಹೇಗೆ ಪ್ರೊಡಕ್ಟಿವ್ ಆಗಿ ಮಾಡಬಹುದು ಇರೋ ಲಿಮಿಟೇಷನ್ಸ್ ಅಲ್ಲಿ ಅದನ್ನ ಟ್ರೈ ಮಾಡ್ತಾ ಇದೆ ಓಕೆ ಸೊ ಆಫ್ಟರ್ ಲಾಕ್ಡೌನ್ ಅಂಡ್ ಆಲ್ ಈಗ ಮತ್ತೆ ರೆಸ್ಯೂಮ್ ಆಗಿದೆ ವರ್ಕ್ ಎಲ್ಲೂ ಕೂಡ ಸ್ಟಾರ್ಟ್ ಆಗಿದೆ ಐ ಥಿಂಕ್ ಫಸ್ಟ್ ಶೂಟ್ ಸ್ಟಾರ್ಟ್ ಆಗಿದೆ ಫ್ಯಾಂಟಮ್ ಆಲ್ ಓವರ್ ಇಂಡಿಯಾ ಅದರ ಎಕ್ಸ್ಪೀರಿಯನ್ಸ್ ಫ್ಯಾಂಟಮ್ ಹೇಗೆ ಈಗ ಹೇಗೆ ನಡೀತಾ ಇದೆ ಫ್ಯಾಂಟಮ್ ಆಕ್ಚುಲಿ ನಾವು ಮಾರ್ಚ್ ಅಲ್ಲಿ ಒಂದು ಸ್ಕೆಡ್ಯೂಲ್ ಬ್ಯಾಂಗ್ಳೂರಲ್ಲಿ ಮುಗಿಸಿದ್ವಿ ಅಂಡ್ ಲಾಕ್ಡೌನ್ ಅನೌನ್ಸ್ ಆಗೋ ಟೈಮ್ ಅಲ್ಲಿ ನಾವು ಹೈದರಾಬಾದ್ ಹೋಗೋ ಪ್ಲಾನ್ ಮಾಡ್ತಾ ಇದ್ವಿ ಅಂದ್ರೆ ಅಲ್ಲಿ ಫಾರೆಸ್ಟ್ ಸೆಟ್ ಎಲ್ಲ ಹಾಕ್ ಆಗಿತ್ತು ಬಟ್ ಲಾಕ್ಡೌನ್ ಅನೌನ್ಸ್ ಮಾಡಿದ್ಮೇಲೆ ಎಷ್ಟು ದಿನ ಏನು ಗೊತ್ತಿರಲಿಲ್ಲ ಅಲ್ವಾ ಅಂದ್ರೆ ಈಗ ಓಪನ್ ಆಗುತ್ತೆ ಈಗ ಓಪನ್ ಆಗುತ್ತೆ ಅಂತ ಏನು ಪ್ಲಾನೇ ಇರಲಿಲ್ಲ ಅಂಡ್ ಆಲ್ ಆಫ್ ಅ ಸಡನ್ ಜುಲೈಯಲ್ಲಿ ಒನ್ಸ್ ಲಾಕ್ಡೌನ್ ಎಲ್ಲ ಇದು ಮಾಡಿದ್ಮೇಲೆ ಅಂಡ್ ತೆಲಂಗಾಣ ಗವರ್ಮೆಂಟ್ ಶೂಟಿಂಗ್ ಪರ್ಮಿಷನ್ ಕೊಡ್ತಾ ಇದೆ ಅಂತ ಗೊತ್ತಾದಾಗ ಸುದೀಪ್ ಸರ್ ಇಲ್ಲ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರು ಅನೂಪ್ ಮತ್ತೆ ಜಾಕ್ ಮಂಜು ಸರ್ ಎಲ್ಲ ಪ್ಲಾನ್ ಮಾಡಿ ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಹೇಗೆ ಸೇಫ್ಟಿ ಮೆಷರ್ಸ್ ತಗೋಬಹುದು ಬಿಕಾಸ್ ಇದೊಂದು ದೊಡ್ಡ ಐ ಮೀನ್ ಇಟ್ಸ್ ಅ ಬಿಗ್ ಸ್ಕೇಲ್ ಅಲ್ಲಿ ಮಾಡ್ತಾ ಇರುವಂತ ಸಿನಿಮಾ ಅಂಡ್ ತುಂಬಾ ಜನ ಸೆಟ್ ಅಲ್ಲಿ ಇರ್ಬೇಕಾಗುತ್ತೆ ಆರ್ಟ್ ಅವ್ರು ಇರ್ಬೋದು ಲೈಟಿಂಗ್ ಅವ್ರು ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಸೊ ಅಷ್ಟು ಜನ ಒಂದು ಸೆಟ್ ಅಲ್ಲಿ ಇರೋದು ಹೇಗೆ ಅದನ್ನ ಹೇಗೆ ಮ್ಯಾನೇಜ್ ಮಾಡ್ಬೇಕು ಹೇಗೆ ಸ್ಯಾನಿಟೈಸ್ ಮಾಡ್ಬೇಕು ಎವ್ರಿ ಡೇ ಸ್ಯಾನಿಟೈಸ್ ಮಾಡ್ತಾ ಇದ್ರು ಫ್ಲೋರ್ ಸೊ ಈ ರೀತಿ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿ ಜುಲೈಯಲ್ಲಿ ವಿ ಸ್ಟಾರ್ಟೆಡ್ ಶೂಟಿಂಗ್ ಅಂಡ್ ಟಚ್ ವುಡ್ ಒಂದು ಕೇಸ್ ಆಗ್ಲಿಲ್ಲ ಈಗ ನಾವು ಕಂಪ್ಲೀಟ್ ಮಾಡಿದ್ವಿ ಫುಲ್ ಹೈದರಾಬಾದ್ ಸ್ಕೆಡ್ಯೂಲ್ ಅಂಡ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್ ವೆರಿ ವೆಲ್ ಪ್ಲಾನ್ ಯಾ ಈಗ ಫ್ಯಾಂಟಮ್ ಅಲ್ಲಿ ನೀವು ಸಂಜೀವ್ ಗಂಭೀರ ಆಗಿ ಕಾಣಿಸ್ತಾ ಇದ್ದೀರಾ ಸಿ ಆಲ್ರೆಡಿ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದೀರಿ ರಂಗೀತರಂಗ ಆಸ್ ಎ ಲೀಡ್ ಸೊ ಅದಾದ ನಂತರ ಮತ್ತೆ ರಾಜರಥದಲ್ಲೂ ಲೀಡ್ ಮಾಡಿದ್ರಿ ಆದಿಲಕ್ಷ್ಮಿ ಪುರಾಣ ಆಲ್ಸೋ ಲೀಡ್ ಸೊ ವಿಂಡೋ ಸೀಟ್ ಆಲ್ಸೋ ಲೀಡ್ ಮಾಡ್ತಾ ಇದ್ರಿ ಬಟ್ ಆಲ್ ಆಫ್ ಅ ಸಡನ್ ಸೆಕೆಂಡ್ ಹೀರೋ ಅಥವಾ ಆಪೋಸಿಟ್ ಒಬ್ಬ ಸೂಪರ್ ಸ್ಟಾರ್ ನಾನಿದ್ದಾಗ ಎಲ್ಲೋ ಒಂದ್ ಕಡೆ ನಾನ್ ಓವರ್ ಶ್ಯಾಡೋ ಆಗ್ತೀನೇನೋ ಆ ಥರದೇನು ಅನ್ನಿಸ್ಲಿಲ್ಲ ವಾಟ್ ಮೇಡ್ ಯು ಟು ಚೂಸ್ ದಿಸ್ ಅಥವಾ ಅಕ್ಸೆಪ್ಟ್ ದಿಸ್ ಫಸ್ಟ್ ಆಫ್ ಆಲ್ ನಾ ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ಫ್ಯಾಂಟಮ್ ಈವನ್ ಸುದೀಪ್ ಸರ್ ಹಲವಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ ನನ್ನ ಪಾತ್ರ ಪರ್ಟಿಕ್ಯುಲರ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಪಾತ್ರ ಅಂಡ್ ನನಗೆ ಚಾಲೆಂಜಿಂಗ್ ಆಗಿರುವಂತ ಪಾತ್ರ ಅಂಡ್ ಸುದೀಪ್ ಸರ್ ಜೊತೆ ವರ್ಕ್ ಮಾಡುವಂತ ಅವಕಾಶ ಐ ಮೀನ್ ಇಟ್ಸ್ ಓವರ್ ಶ್ಯಾಡೋ ಅದೆಲ್ಲ ಸೆಕೆಂಡ್ರಿ ಅಂದ್ರೆ ಇನ್ನೊಂದು ಟ್ರಿಕಿ ಕ್ವೆಶನ್ ಅಕಸ್ಮಾತ್ ಈ ಸಿನಿಮಾದ ಡೈರೆಕ್ಟರ್ ಅನೂಪ್ ಆಗಿಲ್ದೆ ಇದ್ದಿದ್ರೆ ನಿರೂಪ್ ಒಪ್ಕೋತಾ ಇದ್ರ ಸೇಮ್ ಕತೆ ಇದ್ದು ಸೇಮ್ ಪಾತ್ರ ಇರ್ತಿದ್ರೆ ಖಂಡಿತ ಒಪ್ಕೋತಾರೆ ಯಾರೇ ಡೈರೆಕ್ಟ್ ಆಗಿ ಯಾರೇ ಡೈರೆಕ್ಟ್ ಓಕೆ ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಂತ ಎಕ್ಸ್ಪೀರಿಯನ್ಸ್ ಸುದೀಪ್ ಸರ್ ಜೊತೆ ನನಗೆ ತುಂಬಾ ಖುಷಿಯಾದಂತ ವಿಷಯ ಏನಂದ್ರೆ ಪ್ರತಿಯೊಂದು ಸೀನ್ ಅಲ್ಲೂ ಅವರು ರಿಹರ್ಸ್ ಮಾಡ್ತಾರೆ ಅಂಡ್ ನಮ್ ಜೊತೆ ಆಕ್ಟರ್ಸ್ ಜೊತೆ ರಿಹರ್ಸ್ ಮಾಡ್ತಾರೆ ಈ ತರ ಮಾಡೋಣ ಈ ತರ ಮಾಡೋಣ ಅಂತ ಡಿಸ್ಕಸ್ ಮಾಡ್ತಾರೆ ಪ್ಯಾಕಪ್ ಆದ್ಮೇಲೂ ನಾವು ಮೀಟ್ ಮಾಡಿದಾಗ ವಿ ಡಿಸ್ಕಸ್ ಓನ್ಲಿ ಫಿಲ್ಮ್ಸ್ ಅಂದ್ರೆ ಏನು ಡಿಸ್ಕಷನ್ ಇಲ್ಲ ವಿ ಜಸ್ಟ್ ಟಾಕ್ ಅಬೌಟ್ ಫಿಲ್ಮ್ಸ್ ಇವತ್ ಹೇಗಾಯ್ತು ಸೀನು ನಾಳೆ ಏನ್ ಸೀನು ಇದೇ ಪ್ಯಾಕಪ್ ಆದ್ಮೇಲೆ ಮೀಟ್ ಆದಾಗ್ಲೂ ಮಾತಾಡೋದು ಸೊ ಇಟ್ ವಾಸ್ ಆಲ್ವೇಸ್ 24 hours ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಿದ್ದು ಅವ್ರ ಜೊತೆ ಇದ್ದಾಗ ಅಂಡ್ ಅನೂಪ್ ಇಸ್ ಆಲ್ಸೋ ಲೈಕ್ ದಟ್ ಮುಂಚೆಯಿಂದನೂ ಅನೂಪ್ ಓನ್ಲಿ ಥಿಂಗ್ಸ್ ಅಬೌಟ್ ಫಿಲ್ಮ್ ನಾನು ಅನೂಪ್ ಚಿಕ್ಕ ವಯಸ್ಸಿಂದನೂ ಮುಂಚೆ ಕ್ರಿಕೆಟ್ ಮತ್ತೆ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ವಿ ಆಮೇಲೆ ಒಂದ್ ಏಜ್ ರೀಚ್ ಆದಾಗ ಕ್ರಿಕೆಟ್ ಅಲ್ಲಿ ಏನೋ ಮಾಡಕ್ಕ ನನ್ಗೆ ಗೊತ್ತಾದಾಗ ಅದು ಹೋಯ್ತು
ಬರೀ ಸಿನಿಮಾಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಇವ್ರ ಜೊತೆ ಎಲ್ಲ ಇದ್ದು ಏನೋ ಕೆಲಸ ಮಾಡೋದು ಅಂದರೆ ಇಟ್ ಆ್ಯಂಡ್ ಸ್ಪೆಷಲಿ ಆ ಸೆಟ್ ಆ ಎಕ್ಸ್ಪೀರಿಯನ್ಸ್ ಇಟ್ಸ್ ಅ ಹೋಲ್ ಡಿಫ್ರೆಂಟ್ ವರ್ಲ್ಡ್ ಫ್ಯಾಂಟಮ್ ಏನು ಕ್ರಿಯೇಟ್ ಮಾಡಿದ್ದಾರೆ. ಸೊ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಕ್ರಿಕೆಟ್ ಈಗಲೂ ಪ್ಯಾಷನ್ ಇದೆಯಾ ಅಥವಾ ಕಂಪ್ಲೀಟ್ಲಿ ಔಟ್ ಆಫ್ ಇಟ್? ಇಲ್ಲ, ಕ್ರಿಕೆಟ್ ಪ್ಯಾಷನ್ ಇದೆ. ಅಂಡ್ ಎಗೈನ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಕ್ರಿಕೆಟ್ ಯಾವುದೋ ಒಂದ್ ಲೆವೆಲ್ ಪ್ರೊಫೆಷನಲ್ ಆಗಿ ಆಡುವಂತ ಅವಕಾಶ ಮತ್ತೆ ಸಿಕ್ಕಿದೆ. ಅದೇ ನಾನು ಬಿಫೋರ್ ಇಂಜಿನಿಯರಿಂಗ್ ಅಲ್ಲೇ ಲಾಸ್ಟ್ ಕ್ರಿಕೆಟ್ ಆಡಿದ್ದು. ಐ ಹ್ಯಾಡ್ ಪ್ಲೇಡ್ ಅಂಡರ್ 16 ಸ್ಟೇಟ್. ಅದಾದ್ಮೇಲೆ ಪ್ರೊಫೆಷನ್ ಅಂದ್ರೆ ಇಂಜಿನಿಯರಿಂಗ್ ಸೇರಿದಾಗ ಕ್ಲಬ್ ಕ್ರಿಕೆಟ್ ಬಿಟ್ಟೆ. ಈಗ ಬರೀ ಕಾಲೇಜ್ ಟೀಮ್ ಆಡ್ತಾ ಇದೆ. ಅದಾದ್ಮೇಲೆ ಆಡೇ ಇರಲಿಲ್ಲ ನಾನು. ಅಂಡ್ ಈಗ KCC ಸ್ಟಾರ್ಟ್ ಮಾಡಿದಾಗ ಮತ್ತೆ ಸುದೀಪ್ ಸರ್ ಆಡಕ್ಕೆ ಇನ್ವೈಟ್ ಮಾಡಿದ್ರು. ಅಂಡ್ ಮತ್ತೆ ಈಗ ಸ್ಟೇಟ್ ಪ್ಲೇಯರ್ಸ್ ಎಲ್ಲ ನಮ್ಮ ಜೊತೆ ಆಡ್ತಾರೆ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡಿದ್ರು KCC. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂಡರ್ ಲೈಟ್ಸ್ ಆಡೋ ಅಂತ ಅವಕಾಶ ಸಿಕ್ತು. ಸೊ ಇಟ್ಸ್ ಡೆಫಿನೆಟ್ಲಿ ಅ ಪ್ಯಾಷನ್. ಬಟ್ ಅದೇ ಟೈಮ್ ಸಿಕ್ತಾಗ ಈಗಲೂ ಆಡ್ತೀವಿ. ಸ್ಟ್ರೆಂತ್ ಬೌಲಿಂಗ್ ಬ್ಯಾಟಿಂಗ್? ಐ ಥಿಂಕ್ ಬ್ಯಾಟಿಂಗ್ ಸ್ಟ್ರೆಂತ್. ಬಟ್ ರೆಕಾರ್ಡ್ ಇದೆ ನಂದು, ಯಾರಿಗೂ ಗೊತ್ತಿಲ್ಲ. ಇದು ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ, 4 ಡಕ್ಕು KCC ಅಲ್ಲಿ ಸೈಲೆಂಟ್ ಆಗಿ ಯಾರು ಇದನ್ನ ರೆಕಾರ್ಡ್ ಅಂತ ಇದುವರೆಗೂ ಮಾತಾಡ. ಬಟ್ ಅಂದ್ರೆ ರೀಸನ್ ಏನಂದ್ರೆ ಒಂದರಲ್ಲಿ ವಿದೌಟ್ ಫೇಸಿಂಗ್ ಅ ಬಾಲ್ ರನ್ ಔಟ್ ಆತರ ಎಲ್ಲ ಆಗಿರೋದು. ಸೊ ಇನ್ನೊಂದ್ರಲ್ಲಿ 0 ನಾಟ್ ಔಟ್. ಸೊ ಇನ್ನು ನೀನ್ ಅಕೌಂಟ್ ಓಪನ್ ಮಾಡಿಲ್ಲ ಅಂತ ಸುದೀಪ್ ಸರ್ ರೇಗಿಸ್ತಾ ಇರ್ತಾರೆ. ಸೊ 4 ಮ್ಯಾಚ್ ಅಲ್ಲಿ 1 ರನ್ ಹೊಡೆದಿಲ್ಲ. ಬಟ್ ಬ್ಯಾಟ್ಸ್ಮನ್ ಅಂತ ಹೇಳ್ಕೊತಾ ಇದ್ದೀನಿ. ಬೌಲಿಂಗ್ ಮಾಡ್ತೀರಾ? ಬೌಲಿಂಗ್ ಮಾಡ್ತೀನಿ. ಬೌಲಿಂಗ್ ಕೊಡ್ತಾರೆ. ಮೀಡಿಯಂ ಪೇಸರ್? ಇಲ್ಲ, ಆಫ್ ಸ್ಪಿನ್ನರ್. ಆಫ್ ಸ್ಪಿನ್ನರ್. ಓಕೆ. ಸೊ CCL ಅಲ್ಲೂ ಆಡಿದೆ ನಾನು. ಆಕ್ಚುಲಿ ಚಂಡೀಗಢ್ ಅಲ್ಲಿ ಆಡಿದ್ವಿ. ಸೊ ನಮ್ಮ ಕರ್ನಾಟಕ ಟೀಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ ತುಂಬಾ ಜನ ಬ್ಯಾಟ್ಸ್ಮನ್ ಇದಾರೆ. ಸೊ ಬ್ಯಾಟಿಂಗ್ ಅಂತೂ ಸಿಗಲ್ಲ, ಬೌಲಿಂಗ್ ಮದ್ ಮಧ್ಯ ಹಾಕ್ತಾ ಇರ್ತೀನಿ. ಓಕೆ, ಪಿಂಚ್ ಹಿಟರ್ ಆಗಿ ಬರ್ತೀರಾ ಅಥವಾ ಓಪನಿಂಗ್ ಏನಾದ್ರೂ ಟ್ರೈ ಮಾಡಬಹುದು? ಯಾಕಂದ್ರೆ 4 ಡಕ್ಕ ಆಗಿಬಿಡಿದೆ ಈಗ. ಅಟ್ಲೀಸ್ಟ್ ಒಂದು ಓಪನಿಂಗ್ ಟ್ರೈ ಮಾಡಿ. ರಾಹುಲ್ ದ್ರಾವಿಡ್ ಫ್ಯಾನ್. ಸೊ ಪಿಂಚ್ ಹಿಟ್ಟಿಂಗ್ ಎಲ್ಲ ನಮ್ಮ ಕ್ಲೀನ್ ಕ್ರಿಕೆಟ್. ಬಟ್ ಈಗಿನ ಈಗಿನ ಜನರೇಷನ್ ಗೆ ಅದು ಸೆಟ್ ಆಗಲ್ಲ. 2020 ಫಾಸ್ಟ್, ಈಗ T10 ಬರೆ ಮಾಡಬೇಕು. ಅಲ್ಲ, ನಮ್ದು T10 ಆಡೋದಲ್ಲ. ಎಸ್, ಹೌದು. ಸೊ ನಾವು ನೆಲದಲ್ಲಿ ಆಡ್ತೀವಿ, ಕವರ್ ಡ್ರೈವ್ ಸ್ಟ್ರೇಟ್ ಡ್ರೈವ್ ಅನ್ಕೊಂಡು ಆಡಿದ್ರೆ ಕಷ್ಟ. ಬಟ್ ಅದೇ ತರ ಇರೋದು ಗೇಮ್. ಬಟ್ ಯು ವಿಲ್ ಎಂಜಾಯ್? Yeah, I really enjoy. I mean, and watching it's cricket. Not just about watching cricket. ಯಾರಾದರೂ ಡ್ರೀಮ್ ಕ್ರಿಕೆಟರ್ ಸೊ ದಟ್ ನಾನು ಅವರನ್ನು ಮೀಟ್ ಮಾಡಬೇಕು, ಐ ಥಿಂಕ್ CCL ನಿಂದ ಅಥವಾ KCC ಇಂದ ಆಗ್ಬೋದು ಅದು ಅಂತ ಹೇಳಿ. ನನಗೆ ನಾನು ಹೇಳಿದಾಗೆ ದ್ರಾವಿಡ್ ಅವರ ದೊಡ್ಡ ಫ್ಯಾನ್, ಅಂದರೆ ಬಿಗ್ಗೆಸ್ಟ್ ಫ್ಯಾನ್. ನಾನು ದ್ರಾವಿಡ್ ಅವ್ರ ಟೆಸ್ಟ್ ಕ್ರಿಕೆಟ್ ಆಡಕ್ಕೆ ರಿಟೈರ್ ಆದಾಗ ನಾನು ನೋಡೋದ್ರಿಂದ ರಿಟೈರ್. ಸೊ ಆ ಥರ ಫ್ಯಾನ್ ನಾನು. ಸೊ ಅವ್ರನ್ನ ಆ್ಯಕ್ಚುಲಿ ಮೀಟ್ ಮಾಡಿದ್ದೀನಿ ಇನ್ ದ ಸೆನ್ಸ್, ನಾನು ಅಂಡರ್ 16 ಕ್ಯಾಂಪಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಮ್ಮ ಕ್ಯಾಂಪ್ ಇತ್ತು. ಆ್ಯಂಡ್ ಅವ್ರದ್ದು ರಣಜಿ ಟ್ರೋಫಿ ಆಡ್ತಾ ಇದ್ರು ಅವಾಗ, ಅವ್ರದ್ದು ಕ್ಯಾಂಪ್ ಇತ್ತು. ಆ ಥರ ನೋಡಿದ್ದೀನಿ ಹೊರತು ಐ ವುಡ್ ಲೈಕ್ ಟು ಮೀಟ್ ಹಿಮ್ ಆ್ಯಂಡ್ ಟಾಕ್ ಅಬೌಟ್. ಅಂದರೆ ಅಫ್ಕೋರ್ಸ್ ಅವ್ರು ನನ್ನ ಹತ್ರ ಕ್ರಿಕೆಟ್ ಬಗ್ಗೆ ಯಾಕೆ ಮಾತಾಡ್ತಾರೆ, ಬಟ್ ಸ್ಟಿಲ್ ಇದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಅವ್ರ ಬಗ್ಗೆ ಕೇಳಿದ್ದೀನಿ. ಅಂದರೆ ಅವ್ರ ರೂಮಲ್ಲಿ ರಾತ್ರಿ ಎದ್ದು ಶ್ಯಾಡೋ ಪ್ರಾಕ್ಟೀಸ್ ಮಾಡ್ತಾರೆ, ಅದೆಲ್ಲ ಓದಿದ್ದೀನಿ ಅವ್ರ ಬಗ್ಗೆ. ಬಟ್ ಐ ಲೈಕ್ ಹಿಸ್ ಬ್ಯಾಟಿಂಗ್ ಸ್ಟೈಲ್ ಆ್ಯಂಡ್ ಆಲ್ಸೋ ಹಿಮ್ ಆಸ್ ಅ ಪರ್ಸನ್. ಸೆಟ್ಟಲ್ ಏನಾದರೂ ಆಡ್ತೀರಾ? ಯಾಕಂದ್ರೆ ಸುದೀಪ್ ಸರ್ ಇದಾರೆ ಅಂತ ಹೇಳಿದಾಗ ಫ್ಯಾಂಟಮ್ ಅಲ್ಲಿ ಅಥವಾ ಬೇರೆ ಈಗ ವಿಂಡೋ ಸೀಟ್ ಫ್ಯಾಂಟಮ್ ಅಲ್ಲಿ ಸೆಟ್ಟಲ್ ಅವ್ರು ಆಡಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನಾನು ಇರಲಿಲ್ಲ, ನಂಗೆ ಅವಾಗ ಶೂಟ್ ಇರಲಿಲ್ಲ, ನಾನು ಮೈಸೂರಲ್ಲಿ ಇದ್ದೆ. ಬಟ್ ಅಲ್ಲಿ ಯಾರಾದರೂ ಸೈಡಲ್ಲಿ ಕ್ರಿಕೆಟ್ ಆಡ್ತಾ ಇದಾರೆ ಅಂತ ಕಾಣಿಸಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಸೇರ್ಕೊಂಡು ಆಡೋದು. ಈಗ ಫ್ಯಾಂಟಮ್ ಇಂದ ವಿಂಡೋ ಸೀಟಿಗೆ ಮೂವ್ ಆದರೆ, ಸೊ ವಿಂಡೋ ಸೀಟ್ ಈಸ್ ಆಲ್ಸೋ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಸೊ ಇನ್ನೊಂದು ಟ್ರಿಕ್ಕಿ ಕ್ವೆಶನ್, ಈಗ ಆಲ್ರೆಡಿ ನೀವು ರಂಗಿತ್ ತರಂಗ ಸೂಪರ್ ಡೂಪರ್ ಹಿಟ್ ಕೊಟ್ರಿ, ಅದಾದ ನಂತರ ಇನ್ನೂ ಒಂದು ಹಿಟ್ ನ ನಿರೀಕ್ಷೆಯಲ್ಲಿ ಇದ್ದೀರಿ, ರಾಜರಥ ಆಗಲಿ ಅಥವಾ ಆದಿಲಕ್ಷ್ಮಿ ಪುರಾಣ ಆಗಲಿ, ಅಷ್ಟು ಮಟ್ಟಿಗೆ ಹೆಸರು ಮಾಡಲಿಲ್ಲ ಅಂದ್ರು ನಿರೂಪ್ ಇದಾರೆ. ಸೊ ನಿರೂಪ್ ಇಸ್ ಅ ಒಬ್ಬ ಪ್ರಾಮಿಸಿಂಗ್ ಆಕ್ಟರ್ ಅಂತ ಹೇಳಿ ಸ್ಯಾಂಡಲ್ವುಡ್ ನಲ್ಲಿ ಗುರುತಿಸ್ಕೊಂಡಿದ್ದೀರಿ. ಬಟ್ ಇನ್ನೊಂದು ಹಿಟ್ ನ ನಿರೀಕ್ಷೆಯಲ್ಲಿ ನೀವು ವಿಂಡೋ ಸೀಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಥವಾ ಫ್ಯಾಂಟಮ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ರು? ವಿಂಡೋ ಸೀಟ್ ಫಸ್ಟ್ ರಿಲೀಸ್ ಆಗ್ತಾ ಇದೆ. ಸೊ ವಿಂಡೋ ಸೀಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಫ್ಯಾಂಟಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ವಿಂಡೋ ಸೀಟ್ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಜನಕ್ಕೆ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಆ್ಯಂಡ್ ನನ್ನ ಪಾತ್ರ ಯೂಶ್ವಲಿ ನಾನು ಏನು ಅಟೆಂಪ್ಟ್ ಮಾಡ್ತೀನಿ ಅಂದರೆ ನನ್ನ ಪ್ರೀವಿಯಸ್ ಫಿಲ್ಮ್ಸ್ಗಿಂತ ಮಾಡಿರೋದು 4th ಫಿಲ್ಮ್ ಇದು, ಬಟ್ ಸ್ಟಿಲ್ ಪ್ರೀವಿಯಸ್ ಫಿಲ್ಮ್ಸ್ಗಿಂತ ಬೇರೆ ಥರ ಇರಬೇಕು ನನ್ನ ಪಾತ್ರ ಅಂತ. ಆ್ಯಂಡ್ ಈವನ್ ದ ಕೈಂಡ್ ಆಫ್ ಫಿಲ್ಮ್ ಐ ಚೂಸ್, ಜಾನ್ರ ಇರ್ಬೋದು. ಸೊ ಅದು ಬೇರೆ, ಅಂದರೆ ಪ್ರೀವಿಯಸ್ ಫಿಲ್ಮ್ಸ್ಗಿಂತ ಬೇರೆ ಥರ ಇರಬೇಕು ಅಂತ. ಸೊ ಆ ಅಟೆಂಪ್ಟ್ ಮಾಡ್ತೀನಿ ನಾನು. ಐ ಥಿಂಕ್
ವಿಂಡೋ ಸೀಟ್ ಸೋಫರ್ ನಾವೇನು ಬಿಟ್ ಟೀಸರ್ ರಿಲೀಸ್ ಮಾಡಿದೀವಿ ಸಾಂಗ್ ರಿಲೀಸ್ ಮಾಡಿದೀವಿ ಅದರಿಂದ ನನಗೆ ಅದೇ ಫೀಡ್ಬ್ಯಾಕ್ ಬಂದಿದೆ ದಟ್ ಯು ನೋ ದ ಲುಕ್ ಇರ್ಬೋದು ದ ಕಂಟೆಂಟ್ ಆಫ್ ದ ಟೀಸರ್ ಇರ್ಬೋದು ಇಸ್ ಯುನೀಕ್ ಆ್ಯಂಡ್ ಚೆನ್ನಾಗಿದೆ ಅಂತ ಫೀಡ್ಬ್ಯಾಕ್ ಬಂದಿದೆ ಸೊ ಐ ಆಮ್ ವೆರಿ ಹ್ಯಾಪಿ ವಾಟ್ ಈಸ್ ವಿಂಡೋ ಸೀಟ್ ಪಾತ್ರ ಏನು ಇದರಲ್ಲಿ ಸೊ ವಿಂಡೋ ಸೀಟ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಮೂವಿ ಈ ಸಿನಿಮಾದಲ್ಲಿ ನಾನು ರಘು ಅನ್ನೋ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ರಘು ಮ್ಯೂಸಿಷಿಯನ್ ಬೈ ಪ್ರೊಫೆಷನ್ ಗಿಟಾರಿಸ್ಟ್ ಸೊ ಅವನು ಒಂದು ರೆಸಾರ್ಟಲ್ಲಿ ಪ್ಲೇ ಮಾಡ್ತಾನೆ ಮ್ಯೂಸಿಕ್ ಸೊ ಅವನ ಮನೆ ಇರೋದು ಸಾಗರದ ತಾಳ್ಗುಪ್ಪ ಸೊ ಅಲ್ಲಿಂದ ಆ ರೆಸಾರ್ಟ್ಗೆ ಹೋಗೋ ಜರ್ನಿ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತಾನೆ ಆ್ಯಂಡ್ ಆ ಟ್ರೈನಲ್ಲಿ ಹೋಗ್ಬೇಕಾದ್ರೆ ವಿಂಡೋ ಸೀಟಲ್ಲಿ ಕೂರ್ತಾ ಇರ್ತಾನೆ ಆ ವಿಂಡೋ ಸೀಟಲ್ಲಿ ಅವನು ಏನು ನೋಡ್ತಾನೆ ಯಾರನ್ನ ನೋಡ್ತಾನೆ ಅದು ಅಲ್ಲಿಂದ ಕತೆ ಶುರುವಾಗುತ್ತೆ ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪಾತ್ರ ಅವನ ಹಿಯರಿಂಗ್ ತುಂಬ ಶಾರ್ಪ್ ಆಗಿರುತ್ತೆ ಅಂದರೆ ಸಣ್ಣ ಸಣ್ಣ ಸೌಂಡು ಅವನಕ್ಕೆ ಕ್ಲಿಯರಾಗಿ ಕೇಳಿಸ್ತಾ ಇರುತ್ತೆ ಆ್ಯಂಡ್ ಆ ಸೌಂಡಿಂದ ಅವನು ಮ್ಯೂಸಿಕ್ ಕ್ರಿಯೇಟ್ ಮಾಡ್ತಾ ಇರ್ತಾನೆ ಸೊ ಆ್ಯಂಡ್ ಇನ್ನೊಂದು ಅವನಿಗೆ ಸ್ವಲ್ಪ ಆ್ಯಂಗರ್ ಇಶ್ಯೂಸ್ ಇರುತ್ತೆ ಅಂದರೆ ಕೋಪ ಸ್ವಲ್ಪ ಜಾಸ್ತಿ ಈ ಥರದ ಪಾತ್ರ ಆ್ಯಂಡ್ ಐ ಥಾಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಪೊಟೆನ್ಷಿಯಲ್ ಇದೆ ಕ್ಯಾರೆಕ್ಟರಲ್ಲಿ ಅಂತ ಅನ್ನಿಸ್ತು ಪಾತ್ರ ಹಾಡುತ್ತೆ ಹಾಡ್ತಾನೆ ಅಂಡ್ ಗಿಟಾರ್ ಪ್ಲೇ ಮಾಡ್ತಾನೆ ಈಗ ಆಲ್ರೆಡಿ ಒಂದು ಸಾಂಗ್ ರಿಲೀಸ್ ಮಾಡಿದೀವಿ ಅತಿ ಚಂದದ ಅಂತ ವಿಜಯ್ ಪ್ರಕಾಶ್ ಸರ್ ಅವರು ಥ್ಯಾಂಕ್ ಯು ಸೋ ಮಚ್ ಸೊ ಅರ್ಜುನ್ ಜನ್ಯ ಅವರ ಕಾಂಪೋಸಿಷನ್ ವಿಜಯ್ ಪ್ರಕಾಶ್ ಸರ್ ಹಾಡಿರೋದು ಅಂಡ್ ಯೋಗರಾಜ್ ಭಟ್ ಸರ್ ಲಿರಿಕ್ಸ್ ಬರೆದಿರೋದು ಸೊ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಡಿಗೆ ವೆರಿ ಪಾಸಿಟಿವ್ ತುಂಬ ಖುಷಿ ಆಗ್ತಾ ಇದೆ ಬಟ್ ಇನ್ನೊಂದೇನಂದ್ರೆ ತುಂಬ ಲಿಪ್ ಸಿಂಕ್ ಇರುವಂತ ಸಾಂಗ್ಸ್ ಇಲ್ಲ ಅಂದ್ರೆ ಕೆಲವು ಪೋರ್ಷನ್ಸ್ ಅಲ್ಲಿ ಲಿಪ್ ಸಿಂಕ್ಸ್ ಇದೆ ಅದರ್ವೈಸ್ ಜಾಸ್ತಿ ಟ್ರ್ಯಾಕ್ಸ್ ಪ್ಲೇ ಆಗ್ತಾ ಇರುತ್ತೆ ಮಾಂಟಾಜ್ ತರ ಸೊ ಅತಿ ಚಂದದ ಇದರಲ್ಲಿ ಒಂದು ಬಿಟ್ ಅಲ್ಲಿ ಮಾತ್ರ ಲಿಪ್ ಸಿಂಕ್ ಇದೆ ಅದರ್ವೈಸ್ ಮಾಂಟಾಜಸ್ ತರ ಸಾಂಗ್ಸ್ ಜಾಸ್ತಿ ನಿಮ್ಮ ರಿಯಲ್ ಲೈಫ್ ನಲ್ಲಿ ಏನಾದರೂ ಮ್ಯೂಸಿಕ್ ಪ್ಲೇ ಮಾಡೋದು ಅಥವಾ ಸಿಂಗಿಂಗ್ ಏನಾದರೂ ಮಾಡ್ತೀರಾ ಸಿಂಗಿಂಗ್ ಸ್ವಲ್ಪ ಪರವಾಗಿಲ್ಲ ಅಂದ್ರೆ ತುಂಬಾ ಕರ್ಕಶವಾಗಿ ಹಾಡಲ್ಲ ಸ್ವಲ್ಪ ಹಾಡ್ತೀನಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಅಂದ್ರೆ ಗಿಟಾರ್ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು ಅಂಡ್ ಈ ಸಿನಿಮಾ ಕಲಿಯೋಣ ಅನ್ನೋ ಆಸೆನೂ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ಸ್ಕ್ರಿಪ್ಟ್ ಮುಗಿಸಿ ಶೂಟಿಂಗ್ ಸ್ಟಾರ್ಟ್ ಮಾಡುವ ಟೈಮ್ಗೆ ತುಂಬಾ ಕಮ್ಮಿ ಟೈಮ್ ಇತ್ತು ಆದ್ರೂ ಆನ್ಲೈನ್ ಅಲ್ಲಿ ಸ್ಟ್ರಮ್ಮಿಂಗ್ ಮತ್ತೆ ಕಾರ್ಡ್ಸ್ ಬೇಸಿಕ್ಸ್ ಕಲ್ತ್ಕೊಂಡೆ ಅಂದ್ರೆ ನೋಡಿದವರು ಇವನ್ ಅದೇ ದೇ ಶುಡ್ ಫೀಲ್ ಈಸ್ ಅ ಮ್ಯೂಸಿಷಿಯನ್ ಅಂದ್ರೆ ದೋ ಆ ಎಕ್ಸಾಕ್ಟ್ ಇದನ್ನ ಪ್ಲೇ ಮಾಡಕ್ ಆಗ್ಲಿಲ್ಲ ಅಂದ್ರು ವೆನ್ ಐಮ್ ಹೋಲ್ಡಿಂಗ್ ಒಂದು ಕಾರ್ಡ್ ಹಿಡ್ಕೊಂಡಾಗ ಅವರು ನೋಡಿದವ್ರಿಗೆ ಓಕೆ ಇವನ್ ಮ್ಯೂಸಿಷಿಯನ್ ಅಂತ ಗಿಟಾರ್ ಗೊತ್ತಪ್ಪ ನನಗೆ ಸೊ ಕೆಲವು ಕಾರ್ಡ್ಸ್ ಕಲ್ತ್ಕೊಂಡೆ ಅಂದ್ರೆ ಆನ್ಲೈನ್ ಅಲ್ಲಿ ಹಂಗೆ ಟ್ಯುಟೋರಿಯಲ್ಸ್ ನೋಡಿ ಕಲ್ತ್ಕೊಂಡೆ ಅಂಡ್ ಐ ಟ್ರೈ ಟು ಡೂ ದಟ್ ಈವನ್ ರಾಜರತ್ನಲ್ಲೂ ಒಂದು ವಯಲಿನ್ ಬಿಟ್ಟಿತ್ತು ಅಪ್ಪಿ ತಪ್ಪಿ ಸಾಂಗ್ ಅಲ್ಲಿ ಅವಾಗ ಸ್ವಲ್ಪ ಟೈಮ್ ಇತ್ತು ಸೊ ಒಬ್ರು ವಯಲಿನಿಸ್ಟ್ ಹತ್ರ ಹೋಗಿ ಜಸ್ಟ್ ಆ ಟ್ಯೂನ್ ಮಾತ್ರ ಪ್ಲೇ ಮಾಡೋದ್ ಕಲ್ತ್ಕೊಂಡಿದ್ದೆ ವಯಲಿನ್ ಅಲ್ಲಿ ಪಾತ್ರದಲ್ಲಿ ಒಂದ್ ಏನೋ ಕಲಿಯೋಂಥದ್ದಿದೆ ಅಂದಾಗ ನಾನು ಐ ವಿಶ್ ಆ ತರ ಹೆಚ್ಚು ಪಾತ್ರಗಳು ಸಿಗುತ್ತೆ ಅಂತ ಬಿಕಾಸ್ ಅಂಡ್ ಟೈಮ್ ಆಲ್ಸೋ ಈಗ ಜಾಸ್ತಿ ಟೈಮ್ ಸಿಕ್ತಿದ್ರೆ ಪ್ರಾಬ್ಲಿ ಗಿಟಾರ್ ಕಲ್ತ್ ಬಿಡ್ತೀವಿ ಅತಿ ಚಂದದ ಒಂದ್ 4 ಲೈನ್ ಹಾಡ್ಬೋದಾ ಒಮ್ಮೊಮ್ಮೆ ನನಗನಿಸುವುದು ಈ ಬದುಕು ಬರಿಯೊಂದು ಭ್ರಮೆ ಇನ್ನೊಮ್ಮೆ ನಾ ಯೋಚಿಸುವೆ ಒಲವಲ್ಲಿ ಮುಳುಗೋದು ಸರಿಯೇ ಭಾವನೆಗೆ ಹಳಿಗಳು ಎರಡು ಇರಬಹುದೇ ಗುರಿ ಇರದೆ ಹೃದಯ ಪಯಣ ಹೊರಟಿಹುದೇ ಈ ಹಾಡು ನಾನೆಲ್ಲೋ ಹಾಡಿದಂತಿದೆ ಅತಿ ಚಂದದ ಹೂಗೊಂಚಲು ಈ ಕಿಟಕಿಯಾಚೆ ಕಂಡ ಹಾಗಿದೆ ಲವ್ಲಿ ಟ್ಯೂನ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ವಂಡರ್ಫುಲ್ ವೆರಿ ನೈಸ್ ವೆರಿ ಥ್ಯಾಂಕ್ ಯು ಸೊ ಐ ಥಿಂಕ್ ಇದೇ ತರದ್ದು ಇನ್ನು ಲಾಟ್ ಆಫ್ ಟ್ರ್ಯಾಕ್ಸ್ ಇದೆ ಅಂತ ಅನ್ಸುತ್ತೆ ಯಾಕಂದ್ರೆ ಸಿನಿಮಾ ಒಂಥರ ರೊಮ್ಯಾಂಟಿಕ್ ಜರ್ನಿ ಹೌದು ಓವರ್ಆಲ್ 4 ಟ್ರ್ಯಾಕ್ ಇದೆ ಐ ಥಿಂಕ್ ಸದ್ಯದಲ್ಲೇ ಇನ್ನೊಂದು ಟ್ರ್ಯಾಕ್ ರಿಲೀಸ್ ಮಾಡ್ತಾರೆ ಅಂದ್ರೆ
ಎಲ್ಲ ಇಮೋಷನ್ಸ್ಗೂ ಕರೆಕ್ಟ್ ಆಗಿರುವಂತ ಒಂದು ಒಂದೊಂದು ಟ್ರ್ಯಾಕ್ಸ್ ಇದೆ. ಟೂ ಹೀರೋಯಿನ್ಸ್ ಇದೆ ಅಂಡ್ ಒಂದು ಮರ್ಡರ್ ಮಿಸ್ಟ್ರಿ ತರಾನು ಕಾಣಿಸ್ತಾ ಇದೆ ಸಿನಿಮಾದಲ್ಲಿ. ಹೌ ಅಬೌಟ್ ಅಮೃತಾ? ಯಾಕಂದ್ರೆ ಅಮೃತಾ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಬಿಸಿ ಆರ್ಟಿಸ್ಟ್ ಆಗಿದ್ದಾರೆ. ಶಿ ಇಸ್ ಆಲ್ಸೋ ಫ್ರಮ್ ಮೈಸೂರು. ಸೊ ಅಮೃತಾ ಈ ಸಿನಿಮಾದಲ್ಲಿ ಅಮೃತಾ ಮತ್ತು ಸಂಜನಾ ಇಬ್ಬರು ಇದ್ದಾರೆ. ಐ ಥಿಂಕ್ ಅಮೃತಾ ನಾನು ಇನಿಷಿಯಲಿ ಫಸ್ಟ್ ಸ್ಕೆಡ್ಯೂಲಲ್ಲಿ ಜೊತೆಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ವಿ ಆ್ಯಂಡ್ ಬೋತ್ ಆಫ್ ದೆಮ್ ತುಂಬ ಪ್ರೊಫೆಷ್ನಲ್ ಆ್ಯಂಡ್ ದೇ ಹ್ಯಾವ್ ವೆರಿ ಬ್ರೈಟ್ ಫ್ಯೂಚರ್. ಕನ್ನಡದವರು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಇಬ್ಬರು ಆ್ಯಂಡ್ ತುಂಬ ಕಮಿಟ್ಮೆಂಟ್ ಇದೆ, ಆ್ಯಕ್ಟಿಂಗ್ ಬಗ್ಗೆ ಪ್ಯಾಷನ್ ಇದೆ. ಸೊ ಐ ಥಿಂಕ್ ದೇ ಹ್ಯಾವ್ ಡನ್ ಅ ಗುಡ್ ಜಾಬ್ ಈ ಸಿನಿಮಾದಲ್ಲಿ ಆ್ಯಂಡ್ ಆ್ಯಸ್ ಐ ಸೆಡ್ ದೇ ಹ್ಯಾವ್ ವೆರಿ ಗುಡ್ ಫಿಲ್ಮ್ಸ್ ಲೈನ್ಡ್ ಅಪ್. ಸೊ ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ ಅಪ್ ಆಗಿದೆ ಇಬ್ಬರಿಗೂ ಆ್ಯಂಡ್ ಐ ಆಮ್ ಶ್ಯೂರ್ ದೇ ಬೋತ್ ವಿಲ್ ಡೂ ವೆಲ್. ತುಂಬ ಆ ಥರ ಸೆಟ್ಟಲ್ಲಿ ತುಂಬ ಮಜಾ ಇರುತ್ತೆ, ಅವ್ರು ಇದ್ದಾಗ ತುಂಬ ಕಥೆಗಳು ಹೇಳ್ತಾ ಇರ್ತಾರೆ ಅಲ್ಲಿ ಹಿಂಗಾಗಿತ್ತು ಇಲ್ಲ ಹಂಗಾಗಿತ್ತು. ಅಂದರೆ ನನಗೆ ನೆನಪಿಲ್ಲ, ಆಗ್ತಾ ಇತ್ತು ಅಂದರೆ ಈವನ್ ಸಲ್ಮಾನ್ ಇದ್ರು ಅವರೂ ಒಂದು ರೋಲ್ ಮಾಡಿದ್ದಾರೆ ಆ್ಯಂಡ್ ಸೂರಜ್ ಕಿರಿಕ್ ಪಾರ್ಟಿ ಸಲ್ಮಾನ್ ಸೂರಜ್ ಕಾಮಿಡಿ ಕಿಲಾಡಿಗಳು. ಸೊ ಅವ್ರಿಗೂ ನನಗೂ ಅಂದರೆ ಅವರು ಮಂಗಳೂರು ಅವರು ಆ್ಯಂಡ್ ನಾವು ತುಳುಲ್ ಮಾತಾಡ್ತಾ ಇದ್ವಿ ಸೆಟ್ಟಲ್ಲಿ. ಫನ್ನಿ ಇನ್ಸಿಡೆಂಟ್ ಅಂದರೆ ಸಂಜನಾ ನನಗೆ ಲಾಸ್ಟ್ ಡೇ ಶೂಟಿಂಗು ನಾವು ಒಂದು ಜೀಪಲ್ಲಿ ಹೋಗೋ ಶಾಟ್ ಇತ್ತು ಆ್ಯಂಡ್ ಅವರು ಕೂತಿದ್ರು ಹಿಂಗೆ, ನಾನು ಅಮೃತ ಹತ್ರ ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ದೆ ಸೆಟ್ಟಿಗೆ ಬರೋಕ್ಕಿಂತ ಮುಂಚೆ, ಬಿಕಾಸ್ ಅಮೃತ ಫಸ್ಟ್ ನನ್ನ ಜೊತೆ ಒಂದು ಸ್ವಲ್ಪ ದಿನ ಶೂಟ್ ಮಾಡಿದ್ರು, ಆಮೇಲೆ ಸಂಜನಾ ಜಾಯ್ನ್ ಆದರು. ಹೇಗೆ ನಿರೂಪ ಅವ್ರ ಜೊತೆ ಕೆಲಸ ಮಾಡೋದು ಹೇಗೆ ಅಂತ ಕೇಳಿದೆ. ತುಂಬ ಒಳ್ಳೆಯವರು, ಬಟ್ ಮನುಷ್ಯ ಬಾಯ ಬಿಡಲ್ಲ ಮಾತಾಡಲ್ಲ ಅಂತ ಹೇಳಿದ್ರು. ಅದು ನಿಜ ಅದು ಅಂದರು. ಸೊ ನಾನು ಹೇಳಿದೆ ಇಲ್ಲ ನಾನು ಇರೋದೇ ಹಾಗೆ ಅಂದರೆ. ಲವ್ ಸ್ಟೋರಿ ಹೇಗೆ ಪರ್ಸನಲ್ ಲೈಫಲ್ಲಿ ಇಲ್ಲ ತುಂಬಾ ಅಂದ್ರೆ ಕಾಲೇಜ್ ಸ್ಕೂಲು ಕಾಲೇಜು ಕ್ರಿಕೆಟ್. ನಮ್ಮ ತಂದೆ ಒಂದೇನ್ ಮಾಡಿದ್ರು ಅಂದ್ರೆ ಫ್ರೀ ಟೈಮ್ ಇರಬಾರ್ದು ಇವ್ರಿಗೆ ಅಂತ ಇರೋ ಬರೋದಿಲ್ಲ ಅಂದ್ರೆ ಪೇಂಟಿಂಗ್ ಕ್ಲಾಸಸ್, ಆಮೇಲೆ ಜಿಮ್ನಾಷಿಯಂ ನಾಟ್ ಜಿಮ್, ಈ ಕಾರ್ಟೂನ್ ವರ್ಕ್ ಮಾಡೋದು ಇದು ಮಾಡೋದು ಅದಕ್ಕೂ ಸೇರಿಸಿದ್ರು. ಅಂಡ್ ಕ್ರಿಕೆಟ್ ಒಂದು ಅವ್ರ ನಾನು ಐ ಥಿಂಕ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದಾಗ ಸೇರಿಸಿದ್ರು. ಎವ್ರಿ ಡೇ ಬೆಳಿಗ್ಗೆ ಸೈಕಲ್ ಹುಡ್ಕೊಂಡು ಸ್ಕೂಲ್ ರೋಟರಿ ಸ್ಕೂಲ್ ಐಡಿಯಲ್ ಜಾವ ಅಲ್ಲಿ ಹೋಗ್ತಾ ಇದ್ವಿ. ಅಲ್ಲಿಂದ 100 feet ರೋಡ್ ಹತ್ರ ಜಿಮ್ಕ ಮೈಸೂರು ಜಿಮ್ಕನ್ನ ಜಾವಗಲ್ ಶ್ರೀನಾಥ್ ಅವರಲ್ಲೇ ಆಡಿದ್ದು. ಅಲ್ಲಿಗೆ ಸೈಕಲ್ ಹೊಡ್ಕೊಂಡು ಹೋಗಿ ಕ್ರಿಕೆಟ್ ಪ್ರಾಕ್ಟೀಸ್ ಮುಗಿಸಿ ಸೈಕಲ್ ಹೊಡ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಸುಸ್ತಾಗಿ ಹೋಗ್ತಾ ಇದ್ದೆ, ಆಮೇಲೆ ಹೋಮ್ ವರ್ಕು ಅದು ಇದು. ಸೊ ಫ್ರೀ ಟೈಮ್ ತುಂಬ ಕಮ್ಮಿ ಇದೆ, ಏನಾದರೂ ಒಂದು ಮಾಡ್ತಾ ಇದ್ವಿ. ನನಗೆ ಫ್ರೆಂಡ್ಸ್ ಜಾಸ್ತಿ. ಲವ್ ಸ್ಟೋರಿ ಅಂದರೆ ಅದೇ ಮದುವೆ ಆಗಿರೋರು. ಸೊ ದೆನ್ ಇಲ್ಲ ಲವ್ ಮ್ಯಾರೇಜ್. ಸೊ ಫ್ಯಾಮಿಲಿ ಫ್ರೆಂಡ್ಸ್ ನಾವು, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಒಂದೆರಡು ಸಲ ನೋಡಿದೆ ಕೆಲವು ಪಾರ್ಟೀಸ್ ಅಲ್ಲಿ, ಬಟ್ ಆಮೇಲೆ ನೋಡಿ ಹೀಗೆ ಒಬ್ಬ ಕಾಮನ್ ಫ್ರೆಂಡ್ ಥ್ರೂ ಮಾತಾಡಕ್ ಶುರು ಮಾಡಿದ್ವಿ. ಅಂಡ್ ಹಾಗೆ ಮಾತಾಡ್ತಾ ಅವ್ರಿಗೂ ಮೈಸೂರವರು, ಆಮೇಲೆ ಸಿನಿಮಾ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಅಂಡ್ ಅವರು ಲೀ ಸ್ಟ್ರಾಸ್ಬರ್ಗ್ ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಹೋಗಿದ್ವಿ, ಬಿಕಾಸ್ ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನ್ಯೂಯಾರ್ಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಆಕ್ಟಿಂಗ್ ಕ್ಲಾಸಸ್ ಈವ್ನಿಂಗ್ಸ್ ಹೋಗ್ತಾ ಇದ್ರು. ಸೊ ಅದನ್ನ ಎಕ್ಸ್ಚೇಂಜ್ ಮಾಡೋಕೆ ಶುರು ಮಾಡಿ. ಆ್ಯಂಡ್ ವಿ ಥಾಟ್ ತುಂಬ ಕಾಮನ್ ಇತ್ತು ನಮಗೆ ಥಿಂಕಿಂಗ್ ಆ್ಯಂಡ್ ಇದೆಲ್ಲ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ಕನ್ನಡ ಸಾಂಗ್ಸ್ ತುಂಬ ಇಷ್ಟ ಅವ್ರಿಗೆ. ಸೊ ಅವರು ಯಾರೋ ಫ್ರೆಂಡು ಕಾಸ್ಟ್ಲಿ ಹೆಡ್ ಸೆಟ್ ತೊಗೊಂಡು ಫಸ್ಟ್ ಯಾವ ಹಾಡು ಕೇಳ್ತೀನಿ ಅಂದಾಗ ನಾನು ಮಧ್ಯರಾತ್ರಿಲಿ ಹೈವೇ ರಸ್ತೆಯಲ್ಲಿ ಹಾಕೊಂಡೆ. ಅವಾಗ ಇದು ನಮ್ಮ ಥರನೇ ಕೇಸು. ಆ್ಯಂಡ್ ನಾವು ಫೋನಲ್ಲಿ ಮಾತಾಡಿದಾಗಲೂ ಅಂದರೆ ತುಂಬ ಅವರು ಯು ಎಸ್ ಅಲ್ಲಿದ್ರು ನಾನು ಇಲ್ಲಿದೆ, ಈ ಒಂಥರ ಯಾರು ತಿಳಿಯೋರು ನಿನ್ನ ಭುಜಬಲದ ಅದು ನಾನು ಅರ್ಜುನ ಅವರು ಬೊಬ್ರು ಅಲ್ಲ. ಸೊ ಆ ಥರ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಇದ್ದೆ. ಸೊ ಹಾಗೆ ಅಂದ್ರೆ ನಾನೇ ಮಾಡಿದ್ದು. ಶೀತಲ್ ಫಸ್ಟ್ ಡೆಬ್ಯೂ ಡೈರೆಕ್ಷನ್, ಕಥೆ ಚಿತ್ರಕಥೆ ಎಲ್ಲ ಬರೆದು ಡೈರೆಕ್ಷನ್ ಹೇಗೆ? ಹೌ ಶೀತಲ್ ಅವರೇ ಕಾಲ್ ಮಾಡಿದ್ರು ನಂಗೆ ಈ ತರ ಕತೆ ಹೇಳ್ಬೇಕು ಅಂತ. ಐ ನ್ಯೂ ಶೀತಲ್ ರಂಗಿತರಂಗ ರಿಲೀಸ್ ಆದಾಗ ಒನ್ ಆಫ್ ದ ಫಸ್ಟ್ ಆಂಕರ್ಸ್ ನೀವು ಶೀತಲ್ ಅವರು, ನೀವೆಲ್ಲ ನಮ್ಮ ಇಂಟರ್ವ್ಯೂ ಮಾಡಿದ್ವಿ ಇವಾಗ. ಸೊ ಆ ಥರ ಗೊತ್ತಿತ್ತು. ಆ್ಯಂಡ್ ಶಿ ಹ್ಯಾಸ್ ಆ್ಯಕ್ಟೆಡ್ ಇನ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ನಂಗೆ ಈ ಡೈರೆಕ್ಷನ್ ಕಡೆ ಅವ್ರಿಗೆ ಒಲ್ವಿದೆ ಅಂತ ಗೊತ್ತಿರಲಿಲ್ಲ. ಸೊ ಅವ್ರು ಫೋನ್ ಮಾಡಿದಾಗ ನಾನು ಅಂದ್ಕೊಂಡೆ ಪ್ರಾಬ್ಲಿ ಯಾರೋ ಬೇರೆಯವ್ರನ್ನ ರೆಫರ್ ಮಾಡೋಕ್ಕೆ ಹೇಳಿದರೆ ಸರಿ ಮೀಟ್ ಮಾಡೋಣ ಅಂತ ಹೇಳಿದೆ. ಅವರು ಬಂದರು, ಅವ್ರ ಜೊತೆ 3 ಜನ ಇದ್ದರು. ನಾನು ಅವಾಗ್ಲೂ ಪ್ರಾಬ್ಲಿ ಯಾರೋ ಬೇರೆ ಕತೆ ಹೇಳ್ತಾರೆ ಅಂತಲೇ ಇದ್ದೆ. ಆ್ಯಂಡ್ ಇಲ್ಲ ನಾ ಶೀತಲ್ ಅವರೇ ಹೇಳೋದು ಅಂದರು ಅವ್ರ ಜೊತೆ ಇದ್ದವರು. ಸೊ ನಾನು ಓಕೆ, ಐ ವಾಸ್ ಪ್ಲೆಸೆಂಟ್ಲಿ ಸರ್ಪ್ರೈಸ್, ಬಿಕಾಸ್ ಇಟ್ಸ್ ಖುಷಿಯಾಗುತ್ತೆ ಯಾರಾದರೂ ಡೈರೆಕ್ಷನ್ ಮಾಡಿ, ಬಿಕಾಸ್ ಡೈರೆಕ್ಷನ್ ಮಾಡೋದಕ್ಕೆ ಯು ನೀಡ್ ಅ ಲಾಟ್ ಆಫ್
ಕಮಿಟ್ಮೆಂಟ್ ಆ್ಯಂಡ್ ಕ್ಲಾರಿಟಿ ಆಫ್ ಥಾಟ್ ಇದೆಲ್ಲ. ಸೊ ಕತೆ ಹೇಳಿದ್ರು ಆ್ಯಂಡ್ ಐ ಲೈಕ್ ದ ಸ್ಟೋರಿ. ನನ್ನ ಕ್ಯಾರೆಕ್ಟರ್ ಸ್ಪೆಷಲಿ ತುಂಬ ಪೊಟೆನ್ಷಿಯಲ್ ಇದೆ ಅಂತ ಅನ್ನಿಸ್ತು, ಬಿಕಾಸ್ ಅವರು ಕೆಲವು ಶಾರ್ಟ್ ಫಿಲ್ಮ್ಸ್ ಮಾಡಿದ್ರು, ಅದನ್ನು ತೋರಿಸಿದ್ರು, ಇಷ್ಟ ಆಯಿತು ನನಗೆ. ದೆನ್ ಐ ಸೆಡ್ ಓಕೆ ಲೆಟ್ಸ್ ಡೂ ಇಟ್. ಅವರ ಟೀಮ್ ಆಫ್ ಅಸೋಸಿಯೇಟ್ಸ್, ಇವನ್ ಡೈಲಾಗ್ ರೈಟರ್ ಫಸ್ಟ್ ಟೈಮ್ ಡೈಲಾಗ್ಸ್ ಬರೆದಿರೋದು ವೀರೇಶ್ ಅಂತ, ನಮ್ಮ ಡಿ ಒ ಪಿ ವಿಘ್ನೇಶ್ ಅಂತ ಅವರ ಹೆಸರು, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಟೀಸರಲ್ಲಿ ತುಂಬ ಜನ ಅವರ ವಿಜುವಲ್ಸ್ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಉಲ್ಲಾಸ್ ಅವರು ಆರ್ಟ್ ಡೈರೆಕ್ಟರ್. ಸೊ ಒಂದು ಒಳ್ಳೆ ಟೀಮ್ ಆ್ಯಂಡ್ ಒಳ್ಳೆ ಪ್ರೊಡ್ಯೂಸರ್ ಜಾಕ್ ಮಂಜು ಸರ್. ಶೂಟಿಂಗ್ ಎಲ್ಲ ತುಂಬ ಸ್ಮೂತ್ ಆಗಾಯಿತು. ಆ್ಯಂಡ್ ವೆನ್ ಆ ಥರ ಒಂದು ಸ್ಟ್ರಾಂಗ್ ಟೀಮ್ ಆ್ಯಂಡ್ ಕ್ಲಾರಿಟಿ ಆಫ್ ಥಾಟ್ ಇದ್ದಾಗ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಲೈನ್ಡ್ ಅಪ್ ಯಾವುದಾದ್ರು? ವಿಂಡೋ ಸೀಟ್ ಕಂಪ್ಲೀಟ್ ಆಗಿದೆ, ರಿಲೀಸ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಫ್ಯಾಂಟಮ್ ಆಲ್ಮೋಸ್ಟ್ ಇನ್ನೊಂದು ಸ್ಕೆಡ್ಯೂಲ್ ಇದೆ. ಸೊ ಒಂದೆರಡು ಕತೆ ಆ ಇನಿಷಿಯಲ್ ಥಾಟ್ ಇಷ್ಟ ಆಗಿದೆ ಅಂದರೆ ಸ್ಟೋರಿ ಐಡಿಯಾ. ಸೊ ಅದನ್ನು ಸ್ಕ್ರೀನ್ ಪ್ಲೇ ಮಾಡ್ತಾ ಇದ್ದಾರೆ. ನಾನೇ ನನ್ನ ವಾಟ್ ಐ ಬಿಲೀವ್ ಇನ್ ಇಸ್, ನೀವು ಸೈನ್ ಮಾಡಿ 100% ಇದು ಮಾಡ್ತೀನಿ ಅಂದಾಗ ಅನೌನ್ಸ್ ಮಾಡಬೇಕು ಅಂತ. ಸೊ ಅದು ಅಂದರೆ ಸುಮ್ಮನೆ ಅದು ಮಾಡ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿ, ಬಿಕಾಸ್ ನೀವು ಕತೆ ಕೇಳಾದ್ಮೇಲೆ ಆ ಸ್ಕ್ರೀನ್ ಪ್ಲೇ ರೆಡಿಯಾಗಿ ಆ ಡಿಸ್ಕಷನ್ಸ್ ಅದೆಲ್ಲ ಓಕೆ ಆದಮೇಲೆ ವೆನ್ ಎವ್ರಿವನ್ ಇಸ್ ಸ್ಯಾಟಿಸ್ಫೈಡ್ ಶೂಟಿಂಗ್ ಸ್ಟಾರ್ಟ್ ಮಾಡೋದು. ಸೊ ಆ ಪ್ರಾಸೆಸ್ ನಡೀತದೆ. ಬಟ್ ಈಗ ಲಾಕ್ಡೌನಲ್ಲಿ ನಂದು ಒಂದು ಸ್ಟೋರಿ ಐಡಿಯಾ ನಾನು ನಿಮ್ಗೆ ಹೇಳಿದೆ ಅವಾಗಲೇ, ಅದನ್ನು ಐ ಫಿನಿಶ್ ದ ಸ್ಕ್ರಿಪ್ಟ್ ಆ್ಯಂಡ್ ಈಗ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಬಂದಿದೆ ಮಾಡ್ಬೋದು ಅಂತ. ಸೊ ವಿಂಡೋ ಸೀಟ್ ರಿಲೀಸ್ ಏನು ಪ್ಲಾನ್ ನಡೀತಾ ಇದೆ? ಜಾಕ್ ಮಂಜುಸರ್ ಡಿಸಿಷನ್ ತಗೋತಾರೆ. ಸಿನಿಮಾ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದ್ರೇನೆ ಮಜಾ. ವಾಟ್ ಯು ಫೀಲ್ ಲೈಕ್ ಈಗ ನಮ್ಮ ಕನ್ನಡ ಸಿನಿಮಾಗಳು ಕೂಡ ಓಟಿಟಿಲಿ ರಿಲೀಸ್ ಮಾಡಿ ಕಮರ್ಷಿಯಲ್ ಸಕ್ಸಸ್ ಮಾಡ್ಕೊಳ್ಳುವಂಥದ್ದು ಇದೆ ಅನ್ಸುತ್ತಾ? ಬೇಸಿಕಲಿ ನಾವು ಏನ್ ಕಂಟೆಂಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಕನ್ನಡ ಓಟಿಟಿ ನಂಗು ಅಂದ್ರೆ ಅಷ್ಟು ಐಡಿಯಾ ಇಲ್ಲ. ಪ್ರಾಬಬ್ಲಿ ಸೋಫಾರ್ ಏನ್ ರಿಲೀಸ್ ಆಗಿದೆ ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಬಟ್ ದೊಡ್ಡ ಸಿನಿಮಾ ಅಂತ ಯಾವ್ದು ರಿಲೀಸ್ ಆಗಿಲ್ಲ. ಅಂಡ್ ಮಾಡ್ತಾರ ಅಂತ ಐಡಿಯಾ ಇಲ್ಲ ಡೈರೆಕ್ಟ್ ಆಗಿ ಓಟಿಟಿಗೆ. ನಿಮ್ಮ ನಿಮ್ಮ ಸೆಟ್ ಆಫ್ ಆಡಿಯನ್ಸ್ಗೆ, ನಿಮ್ಮ ಅಭಿಮಾನಿಗಳಿಗೆ ನೀವೇನು ಹೇಳ್ತೀರಾ? ವಿಂಡೋ ಸೀಟ್ ಒಂದು ಒಳ್ಳೆ ಪ್ರಯತ್ನ, ಒಳ್ಳೆ ಸಿನಿಮಾ. ನಿಮ್ಮ ಪ್ರೀತಿ ನಮ್ಮ ಸಿನಿಮಾದ ಮೇಲೆ ಇರಲಿ, ನಿಮ್ಮ ಪ್ರೀತಿ ಕನ್ನಡ ಸಿನಿಮಾದ ಮೇಲೆ ಇರಲಿ, ಮತ್ತೆ ನೀವು ಥಿಯೇಟರ್ಗೆ ಬಂದು ಸಿನಿಮಾ ನೋಡುವಂಥ ಸೇಫ್ಟಿ ಮೆಷರ್ಸ್ ಏನೇನು ಬೇಕು ಥಿಯೇಟರ್ ಅವರು ಆಲ್ರೆಡಿ ತೊಗೊಂಡಿದ್ದಾರೆ. ಆ್ಯಂಡ್ ಅದಕ್ಕೆ ನಿಮ್ಮ ಬೆಂಬಲ ಬೇಕು, ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಒಳ್ಳೆ ಸಿನಿಮಾಗಳನ್ನ ಸಪೋರ್ಟ್ ಮಾಡಿ ಆ್ಯಂಡ್ ಸಿನಿಮಾಗಳನ್ನ ಆದಷ್ಟು ಥಿಯೇಟರಲ್ಲೇ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ನೈಸ್ ಟಾಕಿಂಗ್ ಟು ಯು. ಸೇಮ್ ಹಿಯರ್. ಆ್ಯಂಡ್ ಥ್ಯಾಂಕ್ ಯು ರಹಮಾನ್, ನೀವು ಫಸ್ಟ್ ಫಿಲ್ಮಿಂದನೂ ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಥ್ಯಾಂಕ್ ಯು ಫಾರ್ ಆಲ್ವೇಸ್ ಬೀಯಿಂಗ್ ದೇರ್. ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಇದು ನಿರೂಪ ಅವ್ರ ಜೊತೆಗೆ ವೀಕೆಂಡ್ ಡೈರಿ ವಿತ್ ಮೈ ರಹಮಾನ್. ಸೊ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ ಅನ್ಕೊಂಡಿದ್ದೀನಿ, ನೀವು ಎಂಜಾಯ್ ಮಾಡಿರ್ತೀರಿ. ನೆಕ್ಸ್ಟ್ ವೀಕಲ್ಲಿ ಮತ್ತೊಬ್ಬ ಸೆಲೆಬ್ರಿಟಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.